ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಎಲ್ಲಾ ಭೀಮರಾಜನ ಕಡೆ ರೌಡಿಗಳು ಸರ್. ನಿಮಗ್ ಗೊತ್ತಾಗೋ ಸುಮ್ಮನಾಗ್ಬಿಟ್ರಾ? ಏನ್ ಮಾಡ್ಲಿ, ಕಂಪ್ಲೇಂಟ್ ಕೊಟ್ಟೆ, ಉಪಯೋಗ ಆಗ್ಲಿಲ್ಲ, ಕೊನೆಗೆ ಈ ಹಾಳ ಕೆಲಸನೇ ಬೇಡ ಅಂತ ರಿಸೈನ್ ಮಾಡ್ಬಿಟ್ಟೆ. ಇಂಥವ್ರನ್ನ ಮಟ್ಟ ಹಾಕೋರು ಯಾರು ಇಲ್ವಾ? ಅಂಥ ಒಬ್ಬ ವ್ಯಕ್ತಿಗಾಗಿ ನಾನು ಈ ದಿವಸ ಹುಡುಕ್ತಾನೆ ಇದ್ದೆ. ಭರತ್, ಮೊನ್ನೆ ನಾನು ಪೇಪರ್ನಲ್ಲಿ ನಿನ್ನ ವಿಷಯ ಓದ್ದೆ. ನೀನು ನಿನ್ನ ತಾಯಿ ಕಳ್ಕೊಂಡೆ, ನಾನು ನನ್ನ ಬಾಳಿನ ನೆಮ್ಮದಿನೇ ಕಳ್ಕೊಂಡೆ. ಆ ದುಷ್ಟನ ನಾವು ಹೀಗೆ ಬಿಡಬಾರದು. ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ದೊಡ್ಡ ದೊಡ್ಡ ಮನುಷ್ಯರ ಬೆಂಬಲ ಇದೆ. ನೀನೊಬ್ಬನೇ ಒಂಟಿಯಾಗಿ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನೋಡು, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅವ್ರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನೀನು ಯೋಚನೆ ಮಾಡು. ಥ್ಯಾಂಕ್ ಯು ಸರ್. ಅವ್ರನ್ನ ಮಟ್ಟ ಹಾಕಿದ್ರೆ ನಮಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ. ಎಸ್. ಬೇರೆ ಯಾರ ಕೈಲಾದ್ರೂ ಸಿಕ್ಬಿಟ್ಟಿದ್ಯಾ? ಓ ಗಾಡ್. ಆಶಾ, ಅಮ್ಮನ ಡೈರಿ. ಹುಡುಗಿ, ಅದೇನು ಪೇಪರು? ರಿಪೋರ್ಟ್ ಪೇಪರ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹೆಸರು? ಶೇಷು. ಇಷ್ಟಿದ್ರೆ ಸಾಕು ಆಶಾ, ಅವ್ರನ್ನ ಹ್ಯಾಕ್ ಬೇಕಾದ್ರೆ ಆಟಾಡಿಸ್ಬೋದು. ಏನಿದು, ಇದು ನಂಬಕ್ಕೆ ಆಗ್ತಿಲ್ವೇ ನನ್ನ ಕೈಯಿಂದ? ಇದು ನಮ್ಮ ತಾಯಿ ಹ್ಯಾಂಡ್ ರೈಟಿಂಗ್, ಅವರೇ ಬರೆದ ರಿಪೋರ್ಟ್. ನಿಮ್ ಪಾರ್ಟಿ ಜನರಲ್ ಸೆಕ್ರೆಟರಿ ಸತ್ತಿದ್ದು ಬಿಸ್ನಿಂದ, ಈ ಅನ್ಯಾಯ ಮಾಡಿಸಿದ್ದು ನಿಮ್ ಪಾರ್ಟಿ ಲೀಡರ್. ಈ ಸತ್ಯನ ಧೈರ್ಯವಾಗಿ ಹೇಳಿದಕ್ಕೆ ನಮ್ಮ ಅಮ್ಮನ ಕೊಲೆ ಮಾಡಿಸ್ತಾ, ಡಾಕ್ಟರ್ ಪಾಣಿನ ಹೆದರ್ಸಿ ಸುಳ್ಳು ರಿಪೋರ್ಟ್ ಬರೆಸ್ತಾ. ಮುಖ್ಯಮಂತ್ರಿಗಳೇ, ತಮ್ಮನ್ನು ನಾನು ಮಾಡ್ಕೊಳ್ಳೋ ಮನವಿ ಇಷ್ಟೇ, ಸತ್ಯನ ಸಮಾಧಿ ಮಾಡಬಾರ್ದು. ಒಬ್ಬ ಅಪರಾಧಿಗೆ ಮತ್ತೆ ಮತ್ತೆ ಅಪರಾಧ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ತಕ್ಷಣ ಪೊಲೀಸ್ ರಿಪೋರ್ಟ್ ಮಾಡಿ ಈ ಎರಡು ಕೊಲೆಗೂ ಕಾರಣರಾಗಿರೋ ನಿಮ್ಮ ಪಾರ್ಟಿ ಲೀಡರ್ನ ಅರೆಸ್ಟ್ ಮಾಡಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಯಾಕೆ ಸರ್, ಯಾಕೆ ಸರ್ ಮೌನವಾಗಿ ನಿಂತ್ಬಿಡ್ರಿ? ರಾಜಭವನನ? ಯಾರು? ರಾಜ್ಪಾಲರ ಸೆಕ್ರೆಟರಿನಾ? ನಾನು ಮುಖ್ಯಮಂತ್ರಿ ಸುಬ್ಬಣ್ಣ ಮಾತಾಡೋದು. ದಯವಿಟ್ಟು ಸ್ವಲ್ಪ ರಾಜ್ಪಾಲರಿಗೆ ಫೋನ್ ಕೊಡ್ತೀರಾ? ನಮಸ್ಕಾರ ಸರ್, ನಾನು ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ಆರೋಗ್ಯ ಸರಿಯಿಲ್ಲ ಸರ್, ನನಗೀಗ ವಿಶ್ರಾಂತಿ ಬೇಕಾಗಿದೆ. ದಯವಿಟ್ಟು ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ.
ಆಗಲ್ಲ ಸರ್, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕರ್ತವ್ಯ ನಿರ್ವಹಣೆ ಮಾಡುವ ಶಕ್ತಿ ಇಲ್ದಿದ ಮೇಲೆ ಆ ಹುದ್ದೆಯಲ್ಲಿ ಇರಬಾರ್ದು. ಅದಕ್ಕಾಗಿ ನಾನು ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಕೈಲಿ ಆಗೋದಿಷ್ಟೇ. ಏನ್ ಸರ್, ಮುಖ್ಯಮಂತ್ರಿಗಳಾಗಿ ನಿಮ್ಮಿಂದನೇ ಈ ಕೊಲೆಗಾರನ್ಗೆ ಏನು ಮಾಡೋಕ್ಕಾಗಲ್ವಾ? ಆ ಕೆಲಸ ನನ್ನಿಂದ ಮಾಡೋಕ್ ಆಗೋ ಹಾಗಿದ್ರೆ ನಾನ್ಯಾಕೆ ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೆ? ಹೀಗಾದ್ರೆ ಈ ದೇಶದ ಜನಗಳ ಗತಿ ಏನ್ ಸರ್? ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ಆ ದೇವರೊಬ್ಬನಿಗೆ ಇದೆ. ಐ ಆಮ್ ಸಾರಿ ಭರತ್. ಸರ್, ಗೌರ್ನರ್ ಸಾಹೇಬ್ರ, ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಸಮಾಚಾರ ಸರ್? ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಟ್ರಾ? ಈ ವಿಚಾರ ನನ್ನ ಹತ್ರ ಮಾತಾಡ್ಲೇ ಇಲ್ವೇ ಅವರು? ಸರಿ ಸರ್, ಕಾರಣ ಸರ್? ಓ, ಆರೋಗ್ಯ ಚೆನ್ನಾಗಿಲ್ವ? ಸರಿ ಸರ್, ನೀವೇನು ಒರಿ ಮಾಡ್ಕೊಬಿಡಿ ಸರ್. ನಾಳೆನೇ ಬೇರೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ಕೊಂಡು ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ಸರಿ ಸರ್, ಓಕೆ ಸರ್, ಓಕೆ ಸರ್. ಆ ಯೋಗಪ್ಪ ಸರ್, ತಕ್ಷಣ ನಮ್ಮ ಪಕ್ಷದ ಎಲ್ಲಾ ಎಂಎಲ್ಎಗಳನ್ನು ಸೇರಿಸುವ ಏರ್ಪಾಡು ಮಾಡು. ಎಲ್ಲರೂ ಪ್ರೆಸೆಂಟ್ ಇರಬೇಕು. ಯಾಕೆ ಸರ್? ಹೇಳದಷ್ಟು ಮಾಡಯ್ಯ. ಸರಿ ಸರ್. ಯಾಕೀಗ ಮಾಡ್ದ? ಆರೋಗ್ಯ ಚೆನ್ನಾಗಿ ಇತ್ತಲ್ಲ, ಇದರಲ್ಲೇನೋ ರಾಜಕೀಯ ಇದೆ. ಇದು ತುಂಬಾ ಅನ್ಯಾಯ. ಆರಾರು ತಿಂಗಳಿಗೊಬ್ಬ ಮುಖ್ಯಮಂತ್ರಿ ಬರೋದು ಹೋಗೋದು ನೋಡ್ತಾ ಇದ್ರೆ ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ಜನಕ್ ಗೊತ್ತಾಗಿದೆ. ಪ್ರತಿಪಕ್ಷದವರು ಉಗಿತಾ ಇದ್ದಾರೆ. ಅದಕ್ಕೆ ಈಗ ನಮ್ಗೆ ಬುದ್ಧಿವಂತರಾದ ಒಬ್ಬ ಲೀಡರ್ ಬೇಕೇ ಬೇಕು. ಕರೆಕ್ಟ್. ವಿ ವಾಂಟ್ ಎ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಕೃಷ್ಣಗೌಡ್ರೆ, ತಾವೇ ಯಾಕೆ ಮುಖ್ಯಮಂತ್ರಿ ಆಗ್ಬಿಡಬಾರ್ದು? ನಾನು ಮುಖ್ಯಮಂತ್ರಿ ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಅದು ಅಪಾಯ ಸೀಟು. ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ನಿಮಗಿಲ್ವೇ? ಖಂಡಿತವಾಗೂ ಇಲ್ಲ. ಆಶ್ಚರ್ಯ. ಆ ಸೀತಾರಾಮ್ ಅವರೇ ನೀವಾಗ್ರಿ. ದಯವಿಟ್ಟು ನನಗೆ ಬೇಡ ಸ್ವಾಮಿ, ಆ ಸ್ಥಾನದ ನ್ಯಾಯ ಉಳಿಸ್ಕೊಳಕ್ಕೆ ಆಗೋಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು ಬಸಪ್ಪನವ್ರೇ. ಅಯ್ಯೋ, ದಯವಿಟ್ಟು ನನಗೆ ಅದ್ರ ಮೇಲೆ ಆಸೆ ಇಲ್ಲ ಸ್ವಾಮಿ. ಗೋಪಾಲಪ್ಪನವರು ನನಗೆ ಬೇಡೇ ಬೇಡ ಸ್ವಾಮಿ. ರಾಮಣ್ಣವರೇ ದಯವಿಟ್ಟು ಬೇಡ ಸ್ವಾಮಿ. ಗೋವಿಂದಪ್ಪನವ್ರೆ ನೀವು ನನ್ನಂತೂ ಕೇಳಲೇಬೇಡಿ ಸ್ವಾಮಿ. ಮಾಧವ್ರೆ ನಾವು ಆಗ್ಲೇಬೇಕ್ರಿ. ನಾನು ಮುಖ್ಯಮಂತ್ರಿ ರಂಗಣ್ಣವ್ರ ಪ್ರಯತ್ನ ಪಡ್ಬೋದು. ನಮಸ್ಕಾರ ಸ್ವಾಮಿ. ಬೇಡ ಸ್ವಾಮಿ. ಹೌದು, ನೀವೆಲ್ಲ ಒಕ್ಕೋರ್ನಿಂದ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ರಾಮರಾಜ್ ಅವರೇ, ಯಾಕೆ ಅಂದ್ರೆ ತಮ್ಮ ಇಂಟರ್ಫಿಯರೆನ್ಸ್ ಟೂ ಮಚ್. ಅದಕ್ಕೆ ಅಂದ್ರೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ವಿರೋಧ ಪಕ್ಷದ ದಾಳಿಯಿಂದ ನಮ್ಮ ಪಕ್ಷವನ್ನು ಕಾಪಾಡ್ತಿರೋನು ನಾನೇ, ಮರಿಬೇಡಿ. ಅದು ಸರಿ ಸ್ವಾಮಿ, ನಮ್ಮ ಪಕ್ಷನ ನಮ್ಮನ್ನ ತಾವು ಕಾಪಾಡ್ತಿದ್ದೀರಿ. ಆದ್ರೆ ಜನಕ್ಕೇನ್ ಮಾಡಿದ್ದೀರಿ? ದೇಶಕ್ಕೇನ್ ಮಾಡಿದ್ದೀರಿ? ನೋಡಿ, ನಾಳೆ ಎಲೆಕ್ಷನ್ ಬರ್ಲಿ, ಜನ ನಮ್ ಮುಖಕ್ಕೆ ಉಗಿದು ನಾವು ಮಾಡಿದ ತಪ್ಪುಗಳನ್ನ ಪಟ್ಟಿ ಮಾಡಿ ನಮ್ ಕೈ ಕೊಡ್ತಾರೆ. ದೇವರಾಣೆ ಹೇಳ್ತೀನಿ, ನಾವು ಇದೇ ರೀತಿ ಆಡಳಿತ ನಡೆಸಿದ್ರೆ ನಾಳೆ ಬರೋ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಒಂದು ಸಿಂಗಲ್ ಸೀಟು ಗೆಲ್ಲಲ್ಲ. ಎಲೆಕ್ಷನ್ ವಿಚಾರ ಬಿಟ್ರಿ, ಅದು ಬಂದಾಗ ಯಾವ್ದಾದ್ರು ಸ್ಟಂಟ್ ಹೊಡೆದ್ರೆ ಆಯ್ತು. ಏನು ಸ್ಟಂಟ್ ಹೊಡಿತೀರಿ? ಇದ್ದೇ ಇದೆಯಲ್ರಿ ಯೋಜನಾ ಕಾರ್ಯಕ್ರಮಗಳು, ಸರ್ಕಾರಿ ನೌಕರರಿಗೆ ಡಬಲ್ ಇನ್ಕ್ರಿಮೆಂಟ್, ರೈತರ ಸಾಲ ಮನ್ನಾ, ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಪರಿಹಾರಧನ, ಶಾಲಾ ಮಕ್ಕಳಿಗೆ ಉಚಿತ ಉಡುಗೆ ಮತ್ತು ಪುಸ್ತಕಗಳು, ಹಿಂದುಳಿದ ವರ್ಗದವರನ್ನು ಮುಂದಕ್ಕೆ ತರುವ ಪ್ರೋತ್ಸಾಹ, ಇದರ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವ ಭರವಸೆ. ಇದು ಒಂದು ಸಾಕ್ರಿ ನಮ್ಮ ಪಕ್ಷ ಬಹುಮತದಿಂದ ಗೆಲ್ಲೋದಕ್ಕೆ. ರೇ ಕೂತ್ಕೊಳ್ರಿ, ನಿಮ್ಮ ಪ್ರಶ್ನೆ ನನಗೆ ಮುಖ್ಯ ಅಲ್ಲ. ಈಗ ನಮ್ಮ ಮುಂದಿರುವ ಮೂಲಭೂತವಾದ ಪ್ರಶ್ನೆ ಮುಖ್ಯಮಂತ್ರಿ ಆಯ್ಕೆ. ಅಣ್ಣ ಅಣ್ಣ, ಅಯ್ಯೋ ಸುಮ್ಮನೆ ಕೂತಿದೀಯಲ್ಲ, ಯಾಕೋ ಭೀಮು, ಏನಾಯ್ತು? ಅಲ್ಲ, ಅದೃಷ್ಟ ಮನೆ ಬಾಗಿಲು ಹುಡುಕೊಂಬಂದ್ರು, ಕಣ್ ಮುಚ್ಕೊಂಡಿದ್ರೆ ಹೇಗೆ? ಏನು ಏನು ನೀನ್ ಹೇಳ್ತಾ ಇರೋದು ಭೀಮು? ನೀನೇ ಮುಖ್ಯಮಂತ್ರಿ ಆಗ್ಬಿಡು. ಭೀಮು, ಮುಖ್ಯಮಂತ್ರಿ ಆಗೋದು ಅಷ್ಟೊಂದು ಕಷ್ಟವೇನಲ್ಲ. ಯಾವತ್ತೋ ನಾನೇ ಆಗ್ಬಿಡ್ತಿದ್ದೆ, ಬೇಡ ಅಂತ ಬಿಟ್ಟಿದ್ದೀನಿ. ಯಾಕೆ? ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲದಕ್ಕೂ ಜವಾಬ್ದಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅಪೋಸಿಷನ್ ಅವರು ನಮ್ಮನ್ನ ಆಟ ಆಡಿಸ್ಬಿಡ್ತಾರೆ. ಅದ್ರ ಬದಲು ಕಿಂಗ್ ಮೇಕರ್ ಆಗ್ಬಿಟ್ರೆ ಹಿಂದೆ ಇದ್ಕೊಂಡು ಏನ್ ಬೇಕಾದ್ರೂ ನಾವೇ ಆಟ ಆಡ್ಬೋದಲ್ಲ. ಇಕ್ಕಟ್ ಆದ್ರೆ ಅವ್ರನ್ನ ಸಿಕ್ಕಾಕ್ಸ್ಬಿಡೋದು. ಡ್ಯಾಡಿ, ನಿಮ್ಗೆ ಯಾರು ಅಪೋಸಿಷನ್ ಇದ್ದಾರೆ ಹೇಳಿ? ಅಲ್ಲ, ನಿಮಗೂ ವಯಸ್ಸಾಯ್ತು, ಈಗ ನೀವು ಮುಖ್ಯಮಂತ್ರಿ ಆದ್ರೆ ನಾವು ಏನಾದ್ರೂ ಅಷ್ಟು ಅಷ್ಟು ಆಸ್ತಿ ಮಾಡ್ಕೋಬೋದಲ್ಲ. ಹೌದು ಸರ್, ನೀವು ಚೀಫ್ ಮಿನಿಸ್ಟರ್ ಆದ್ರೆ ನಾನು ಹೋಮ್ ಮಿನಿಸ್ಟರ್ ಆಗ್ಬೋದು. ಹಾ, ಭೀಮಣ್ಣವ್ರನ್ನ ಎಂ ಎಲ್ ಸಿ ಆಗಿ ಆಯ್ಕೆ ಮಾಡ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಏನಂತೀರಿ ಭೀಮಣ್ಣ? ಹಾ, ಹೌದೌದು, ಒಳ್ಳೆ ಐಡಿಯಾ. ನೀನೇ ಸಿ ಎಂ ಆಗ್ಬಿಡಣ್ಣ. ಡ್ಯಾಡಿ ಆಗ್ಬಿಡಿ ಅನ್ನಿ ಸರ್. ಆಯ್ತು,